ಹಿಂದೆಲ್ಲ ವಯಸ್ಕರ ಸಿನಿಮಾಗಳನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ರು. ಅದಕ್ಕಂತಲೇ ಮೀಸಲಾಗಿದ್ದಂಥ ಒಂದಿಷ್ಟು ಚಿತ್ರಮಂದಿರಗಳು ಕೂಡ ಇತ್ತು. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಅಂಥ ಚಿತ್ರಮಂದಿರಗಳೇ ಇಲ್ಲ, ಅಂಥ ಸಿನಿಮಾವನ್ನು ಪ್ರದರ್ಶನ ಕೂಡ ಮಾಡ್ತಾ ಇರಲಿಲ್ಲ. ಇದರ ಬಗ್ಗೆ ಹೇಳೋದಾದ್ರೆ ವಯಸ್ಕರ ಸಿನಿಮಾ, ವಯಸ್ಕರ ಸಿನಿಮಾಗಳನ್ನು ಈಗ ಎಕ್ಸಾಂಪಲ್ ನಮ್ಮ ಮಂಗಳೂರಲ್ಲಿ ಹೇಳೋದಾದ್ರೆ ಶ್ರೀನಿವಾಸ ಅಂತ ಒಂದು ಥಿಯೇಟರ್ ಇತ್ತು. ಇತ್ತೀಚಿನ ಕರೋನಾದ ವರೆಗೂ ಕೂಡ ಅಲ್ಲಿ ಅಡಲ್ಟ್ ಮೂವಿಗಳನ್ನು ಹಾಕ್ತಾ ಇದ್ರು. ಮತ್ತು ಸುಮಾರು ಇದೆ ನಮ್ಮ ಕರ್ನಾಟಕದಲ್ಲಿ. ನಮ್ದು ಗಾಂಧಿನಗರವನ್ನು ನಾವು ನೋಡಿದ್ರು, ಹಿಮಾಲಯ ಸಿನಿಮಾಗಳು, ಹಿಮಾಲಯ ಚಿತ್ರಮಂದಿರ, ಕೆಂಪೇಗೌಡ ಚಿತ್ರಮಂದಿರ ಈ ತರ. ಆದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ಅಂತ ಚಿತ್ರಮಂದಿರಗಳು ಇಲ್ಲ, ಅಂತ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇಲ್ಲ. ಇದರ ಬಗ್ಗೆ ಹೇಳೋದು ಯಾಕಂತ ಹೇಳಿದ ಅಂತ ಸಿನಿಮಾಗಳು ಕೂಡ ನಮ್ಮ ಮಂಗಳೂರಲ್ಲೇ ವರ್ಷಾನುಗಟ್ಟಲೆ ಓಡಿದ ಇತಿಹಾಸ ಇದೆ. ಇದು ಕೆಲವು ವಯಸ್ಕರ ಸಿನಿಮಾ ಅಂತಂದ್ರೆ ಅದು ನಾವು ಸರಿಯಾಗಿ ಗೆಸ್ ಮಾಡೋದಿಕ್ಕಾಗಲ್ಲ. ವಯಸ್ಕರ ಸಿನಿಮಾಗಳಲ್ಲಿ ಅಡಿಷ್ನಲ್ ರೀಲ್ಗಳನ್ನ ಸೇರಿಸ್ಬಿಡೋರು, ಸೆನ್ಸಾರ್ ಆಗದೆ ಇರೋ ರೀಲ್ಗಳನ್ನ ಸೇರಿಸ್ಬಿಟ್ಟು ಸ್ಕ್ರೀನ್ ಮಾಡೋರು. ಅದರಲ್ಲಿ ವಯಸ್ಕರ ಚಿತ್ರ ಅಂತ ಅಂದಾಗ ಅಲ್ಲಿ ಬೇರೆ ಏನೇನೋ ಅನೈತಿಕ ರೀಲ್ಗಳನ್ನ ಸೇರಿಸ್ಬಿಟ್ಟು ತೋರಿಸೋರು. ಆವಾಗ ಜನ ಅದು ಅದೇ ಥಿಯೇಟ್ರಿಗೆ ಹೋಗೋರು. ಆ ಥಿಯೇಟ್ರ್ನವರು ಅದೇ ಥರ ಒಂದು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಕೆಲವರೆಲ್ಲ, ಕೆಲವು ಥಿಯೇಟ್ರ್ಗಳು ಮಾತ್ರ. ಇನ್ನು ಕೆಲವು ಥಿಯೇಟ್ರ್ಗಳು ಅಂಥ ಸಿನಿಮಾಗಳು ಬಂದರೆ ನಾವು ಹಾಕಲ್ಲ ಅಂತಲೇ ಹೇಳೋರು. ಯಾಕೆ ಅಂತ ಅಂದರೆ ಹೆಂಗಸರುಗಳು, ಹೆಂಗಸರು ಮಕ್ಕಳು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಓ ಇಂಥ ಥಿಯೇಟ್ರಾ, ಏ ಬೇಡಪ್ಪ ಅಲ್ಲಿ ಚೆನ್ನಾಗಿರೋ ಅನೈತಿಕವಾದ ಸಿನಿಮಾ ತೋರಿಸಲ್ಲ, ನೈತಿಕವಾದ ಸಿನಿಮಾ ತೋರಿಸಲ್ಲ, ಅನೈತಿಕವಾದ ತೋರಿಸ್ತಾರೆ, ನನ್ನ ಮಕ್ಕಳು ಹಾಳೋಗುತ್ತಾರೆ, ನಮ್ಮ ಹೆಂಗಸರುಗಳನ್ನು ಬರೋದಕ್ಕೆ ಹಿಂಜರಿತಾರೆ, ಆ ಥರ ಆಗುತ್ತೆ. ಅದಕ್ಕಾಗಿ ಅಂಥ ಥಿಯೇಟ್ರ್ಗಳು ಈಗ ಥಿಯೇಟ್ರ್ಗಳೇ ಕಡಿಮೆ ಆಗ್ತಾಯಿರೋ ಟೈಮ್ನಲ್ಲಿ ಅಂಥ ಥಿಯೇಟ್ರ್ಗಳೇ ಇವಾಗ ಎಲ್ಲ UFO ಕ್ಯೂಬು ಬಂದಿರೋದ್ರಿಂದ ಎಲ್ಲ ಸೆನ್ಸಾರ್ಗೆ ಹೋಗಬೇಕು. ಸೆನ್ಸಾರಿಂದ UFO ಕ್ಯೂಬ್ನವರೇ ನಮಗೆ ಸ್ಯಾಟಲೈಟ್ ಮೂಲಕ ಫಿಲಮ್ ಲೋಡ್ ಮಾಡಿಕೊಡ್ತಾರೆ. ಸೊ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಸ್ಯಾಟಲೈಟ್ ಮುಖಾಂತರನೇ ಆಗೋದ್ರಿಂದ ಎಲ್ಲ ಅಲ್ಲೇ ಸೆನ್ಸಾರ್ ಆಗಿ ಎಲ್ಲ ಇವಾಗ ಆ ಥರ ಫಿಲಮ್ಗಳೇ ಬರೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ಬಂದರೆ ನಮ್ಮ ಕೈಯಲ್ಲಿ ಏನೂ ಇರೋಲ್ಲ ಕಟ್ ಮಾಡೋದಕ್ಕೆ, ಆವಾಗ UFO ಕ್ಯೂಬ್ನವರು ಕಾರಣರಾಗ್ತಾರೆ. ಸೊ ಅದಕ್ಕೆ ಅವರು ಇಷ್ಟಪಡಲ್ಲ. ಸೊ ಈ ಕಾರಣದಿಂದ ಈಗ ಆ ಥಿಯೇಟ್ರ್ಗಳೂ ಇಲ್ಲ, ಆ ಥರ ಸಿನಿಮಾಗಳೂ ಬರೋದಕ್ಕೆ ಚಾನ್ಸೇ ಇಲ್ಲ.